ಮತ್ತು ಉಪಚುನಾವಣೆಯ ಪ್ರಚಾರದ ಅಂಗವಾಗಿ ಆಗಮಿಸಿರ್ತಕ್ಕಂಥ ನಮ್ಮ ನಿಮ್ಮ ಎಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ರಾಜಾ ವೆಂಕಟ ನಾಯ್ಕ ಸಾಹೇಬರ ಸುಪುತ್ರರಾಗಿರ್ತಕ್ಕಂಥ ರಾಜಾ ವೇಣುಗೋಪಾಲ್ ನಾಯ್ಕ ಸಾಹೇಬರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಕಾಂಗ್ರೆಸ್ ಮುಖಂಡರೇ ಮತ್ತು ಈ ಅಮಾಪುರ ರಸ್ತೆ ಗ್ರಾಮದ ಎಲ್ಲ ನನ್ನ ಗುರು ಹಿರಿಯರೇ ಮತ್ತು ಎಲ್ಲ ಅಣ್ಣ ತಮ್ಮಂದಿರೇ, ಮುಂದೆ ನಿಂತಿರ್ತಕ್ಕಂಥ ಎಲ್ಲ ನನ್ನ ತಾಯಂದಿರೇ ಮತ್ತು ಅಕ್ಕ ತಂಗಿಯರೇ, ಚುನಾವಣೆ ಬಂದಂತ ಸಂದರ್ಭದಲ್ಲಿ ರಾಜ ವೆಂಕಟ ನಾಯ್ಕ ಸಾಹೇಬರು ನಾವು ಇದೇ ಜಾಗದಲ್ಲಿ ಬಂದು ಪ್ರಚಾರವನ್ನು ಮಾಡಿದ್ವಿ. ಇವತ್ತು ನಮ್ಮ ದುರಾದೃಷ್ಟ ನಿಮ್ಮ ಅದೃಷ್ಟ ಸರಿಯಿಲ್ಲ ಅಂತ ಅನಿಸ್ತದೆ. ಇವತ್ತಿನ ದಿನ ನಾವು ರಾಜ ವೆಂಕಟ ನಾಯ್ಕ ಸಾಹೇಬರನ್ನ ಬಿಟ್ಟು ಇವತ್ತು ನಿಮ್ಮ ಎಸ್ ಕೆ ಅಮ್ಮಾಪುರ ಗ್ರಾಮದಲ್ಲಿ ಈ ರೀತಿ ನಾವು ಪ್ರಚಾರವನ್ನ ಮಾಡ್ತೀವಿ ಅಂತ ನಾವು ಯಾವತ್ತೂ ಅನ್ಕೊಂಡಿದ್ದಿಲ್ಲ. ಆದ್ರೆ ಇವತ್ತು ರಾಜ ವೆಂಕಟ ನಾಯ್ಕ ಸಾಹೇಬರ ನಮ್ಮ ನಿಮ್ಮನ್ನ ಬಿಟ್ಟು ಅಗಲಿರಬಹುದು. ಈ ಎಸ್ ಕೆ ಅಮಾಪುರ ಗ್ರಾಮದಲ್ಲಿ ಒಂದು ಮಾತನ್ನ ಹೇಳಿದ್ರು ವೆಂಕಟ ನಾಯ್ಕ ಸಾಹೇಬರು ಇದೇ ಜಾಗದಲ್ಲಿ ಅಂತ ಒಂದು ಮಾತಾಡಿದ್ರು. ಇಡೀ ಊರ ಎಸ್ ಕೆ ಅಮಾಪುರ ಗ್ರಾಮದಲ್ಲ ಸಾಹೇಬ್ರ ನಮ್ಮ ಗುಡಿ ಅದಕ್ಕೆ ನಿಂತದ ಸುಮ್ ಸುಮ್ಮನೆ ಬಿಜೆಪಿ ಹಂಗಂತಾರೆ ಹಿಂಗಂತಾರೆ ಅಂತ ಹೇಳಿದ್ರೆ ಅವ್ರ ವೆಂಕಟ ನಾಯ್ಕ ಸಾಹೇಬರು ಇದೇ ದೇವಸ್ಥಾನ ಜಾಗದಲ್ಲಿ ಅಂತ ಒಂದು ತಮ್ಮ ಮಾತಾಡಿದ್ರು. ಏನ್ ಹೇಳಿದ್ರಪ್ಪ ಅಂತಂದ್ರೆ ನೀವಲ್ಲ ಅಂತವೆಲ್ಲ ಸುಳ್ಳಿನ ಮಾತು ಕ್ಯೂ ಕೊಡ್ಬಾರಪ್ಪ, ಈ ಎಸ್ ಕೆ ಅಮಾಪುರಕ್ಕೆ ನಾನಿದ್ದೀನಿ, ನಾನು ನಿಮ್ಮ ಊರಿಗೆ ನಾನು ಎಮ್ ಎಲ್ ಎ ಬರದಿಗೇನೆ ನಿಮ್ಮ ಗುಡಿಗೆ ಒಂದು 10 ಲಕ್ಷ ರೂಪಾಯಿ ಅನುದಾನವನ್ನು ತಗೊಂಡೇ ಬರ್ತೀನಿ ಅಂತ ಹೇಳಿದ್ರು. ಹೌದಾ? ಆದ್ರೆ ಇವತ್ತು ವೆಂಕಟ ನಾಯ್ಕ ಸಾಹೇಬ್ರು ನಮ್ಮನ್ನ ಅಗಲಿ ಆಗಿರ್ಬೋದು, ನಿಮ್ಮನ್ನ ಅಗಲಿ ಆಗಿರ್ಬೋದು, ಕೆಟ್ಟ ಮಾತನ್ನು ನಡೆಸೋದಿರ್ತಕ್ಕಂಥ ನಾಯಕ ಇವತ್ತು ವೆಂಕಟ ನಾಯ್ಕ ಸಾಹೇಬ್ರ. ಇವತ್ತು ಅವ್ರ ವಿಚಾರ ಮಾಡ್ರಿ ನೀವು, ವೆಂಕಟ ನಾಯ್ಕ ಸಾಹೇಬ್ರು ಇಲ್ಲಿ ಬರ್ಲಕ್ಕಿಲ್ಲ, ಆದ್ರೆ ನಿಮ್ಗೆ ಕೊಟ್ಟ ಮಾತು ನಡೆಸಿಕೆ ಹೋಗ್ಯಾನತ್ತ, ಕೊಟ್ಟ ಮಾತನ್ನ ನಡೆಸಿಕೆಸ್ ಹೋಗ್ಯಾನ ಇವತ್ತು ರಾಜ ವೆಂಕಟ ನಾಯ್ಕ ಸಾಹೇಬ್ರು. ಬಟ್ ಅದೇ ರೀತಿಯಾಗಿ ನಾನು ಮೊನ್ನೆ ಬಂದಾಗ ಹೇಳಿದ್ರೆ ಎಲ್ಲ ಬಂದು ಕುಂತು ನೀವು ಹೇಳಿದ್ರೆ ಏನಪ್ಪಾ ಕಂಬ್ರಿ ಇಲ್ಲ ಎಲ್ಲನೂ ಹೇಳಿದ್ರು, ಅದ ಮಳೆಂಗ್ರ ಇಲ್ಲ ಎಲ್ಲಷ್ಟು ಆಗ್ಯದ, ಅದ ಒಂದು ದೇವಸ್ಥಾನ ಆಗಿಲ್ಲ ಅಂತ ಹೇಳಿದ್ರು. ನಾನು ಇಲ್ಲಿ ನಿಂತು ಒಂದು ಮಾತು ಹೇಳಕ್ ಬಯಸ್ತೇನೆ. ಇವತ್ತು ಇವತ್ತೇನು ನಿಮ್ಗೆ ರಾಜ ವೆಂಕಟ ನಾಯ್ಕ ಸಾಹೇಬ್ರು ಯಾವ ರೀತಿ ಕೊಟ್ಟ ಮಾತನ್ನ ಈಡೇರಿಸಿಕೆ ಇವತ್ತು ನಮ್ಮ ನಾಯಕರು ನಿಮ್ಗೆ ಕೆಲಸವನ್ನು ಮಾಡ್ಯಾರ, ಅದೇ ರೀತಿಯಾಗಿ ಇವತ್ತು ಮುಂದೆ ನಮ್ಮ ರಾಜ ವೇಣುಗೋಪಾಲ್ ನಾಯ್ಕ ಸಾಹೇಬ್ ಎಂ ಎಲ್ ಎ ಆದ ತಕ್ಷಣನೇ ನೀವು ಇಟ್ಟಂತ ಬೇಡಿಕೆನ 1 ವರ್ಷದೊಳಗೇನೆ ಇವತ್ತು ತಂದೆಯವರು ಯಾವ ಮಾತು ಕೊಟ್ಟಿದ್ರು ನಡ್ಕಂದ್ರೆ ಅದೇ ರೀತಿಯಲ್ಲಿ ನಡ್ಕಂತ ನಾನು ಬಯಸ್ತೇನೆ ಆ ಮಾತನ್ನ. ಯಾಕಂತಂದ್ರೆ ಆ ಮಾಳಿಂಗರಾಯ ದೇವಸ್ಥಾನವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ. ಇವತ್ತ ನೋಡ್ರಿ ಸಿದ್ದರಾಮಯ್ಯ ಸಲ ಬಂದಂತ ಸಂದರ್ಭದಲ್ಲಿ ನಿಮ್ಗೊಂದು ಮಾತಾಡಿದ್ರು, ನಾವು ನೀವು ರಾಜ ವೆಂಕಟ ನಾಯ್ಕ ಸಾಹೇಬ್ರನ್ನ ಎಂ ಎಲ್ ಎನ್ನಾಗಿ ಮಾಡ್ರಿ, ಸಿದ್ದರಾಮಯ್ಯ ಸಾಹೇಬ್ರನ್ನ ಕಾಂಗ್ರೆಸ್ ಪಕ್ಷ ಸಿಎಂ ಅನ್ನಾಗಿ ಮಾಡಿಸ್ ಅಂತ ಹೇಳಿದ್ವಿ. ಆದ್ರೆ ನಿಮ್ಮ ಆಶೀರ್ವಾದದಿಂದ ರಾಜ ವೆಂಕಟ ನಾಯ್ಕ ಸಾಹೇಬ್ರು 25,000 ಮತಗಳಿಂದ ಗೆಲ್ಸಿದ್ರಿ, ಆದ್ರೆ ಸಿದ್ದರಾಮಯ್ಯ ಸಾಹೇಬ್ರು ಕಾಂಗ್ರೆಸ್ ಪಕ್ಷ ಮೇಲೆ ಸಿಎಂ ಮಾಡಂತ ಕೆಲಸವನ್ನು ಮಾಡಿದ್ವಿ. ಆದ್ರೆ ಸಿದ್ದರಾಮಯ್ಯ ಸಾಹೇಬ್ರು ಸಿಎಂ ಆದ ತಕ್ಷಣ 24 ಗಂಟೆಗಳಲ್ಲಿ ಏನ್ 5 ಘೋಷಣೆಯನ್ನು ಜಾರಿ ಮಾಡಿದ್ರಲ್ಲ, ಹೆಣ್ಣು ಮಕ್ಕಳಿಗಾಗ್ಲಿ, ಇವತ್ತೇನ್ ಬಸ್ ಫ್ರೀ ಆಗ್ಲಿ, ಅಕ್ಕಿ ಯೋಜನೆಗಳಾಗ್ಲಿ, ಹುಡುಗರಿಗೆ ಇವತ್ತು ವಿದ್ಯಾವಂತರಿಗೆ ಇವತ್ತು ರೊಕ್ಕ ಕೊಡ್ತಕ್ಕಂಥ ಯೋಜನೆಗಳಾಗ್ಲಿ ಇವೆಲ್ಲ ಮಾಡಿದ್ರಲ್ಲ, ಸಿದ್ದರಾಮಯ್ಯ ಸಾಹೇಬ್ರು ಕೊಟ್ಟ ಮಾತಿಗೆ 24 ಗಂಟೆಗಳಲ್ಲಿ 5 ಯೋಜನೆ ಜಾರಿ ಮಾಡ್ತಕ್ಕಂಥ ಕೆಲಸ ಸಿದ್ದರಾಮಯ್ಯ ಸಾಹೇಬ್ರು ಮಾಡಿದ್ರು. ನೋಡ್ರಿ ಇವತ್ತು ಪ್ರತಿ ಹೆಣ್ಣು ಮಕ್ಕಳಿಗೆ ಅವಾಗ ನಾವು ಕೊಡ್ತಕ್ಕಂಥ ವೆಂಕಟ ನಾಯ್ಕ ಸಾಹೇಬ್ರು ನಾವು ಆ ಕಾರ ನಂಚಂತ ಟೈಮ್ನಲ್ಲಿ ಇವತ್ತು ಬಿಜೆಪಿ ನಾಯಕರು ಬಹಳ ಗೇಲಿ ಮಾಡಿದ್ರು. ನೋಡ್ರಿ ಓಯವ್ವ ನಿಮ್ಮ ಅಕೌಂಟ್ ತೋರ್ಸ್ ಮಾಡ್ರಿ, ನಿಮ್ಮ ಆಧಾರ್ ಕಾರ್ಡ್ ತೋರ್ಸ್ ಮಾಡ್ರಿ, ಅವ್ರು ಕಾಂಗ್ರೆಸ್ಸರೆಲ್ಲ ರೊಕ್ಕ ಲೂಟಿ ಮಾಡಿ ಬಿಡ್ತಾರ ಅಂತ ಹೇಳಿದ್ರು. ಅದು ತಮಗೂ ದ್ಯಾಸ ಅವ. ಆದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯವರ ಪಕ್ಷ ಯಾವತ್ತೂ ಬಡವರು ಲೂಟಿ ಮಾಡ್ತಕ್ಕಂಥ ಪಕ್ಷ ಅಲ್ಲ ಅಂತಕ್ಕಂಥ ಇವತ್ತು ವಿಚಾರ ಮಾಡಬೇಕಾಗ್ತದೆ. ಏನೇ ಇದ್ರು ಈ ರಾಜ್ಯದಲ್ಲಿ ಇವತ್ತು ಬಡವರಿಗಾಗಿ ಇವತ್ತು ಶ್ರಮಿಸ್ತಕ್ಕಂಥ ಪಕ್ಷ ಇವತ್ತು ಸಿದ್ದರಾಮಯ್ಯನವರು ಅಂತಕ್ಕಂಥ ಮಾತನ್ನು ನಾವು ಇವತ್ತು ಹೇಳ್ಬೇಕಾಗ್ತದೆ. ಅದೇ ರೀತಿಯಾಗಿ ಇವತ್ತು ನೋಡ್ರಿ ನೀವು ಬಿಜೆಪಿ ರೆಸ್ಟ್ ಎಲ್ಲ ಏನ್ ಹೇಳಿದ್ರು ಅದು ಏನ್ ಕೆಲಸ ಬಿಜೆಪಿ ಅವ್ರು ನಿಲ್ಸಾರ, ಸಿದ್ದರಾಮಯ್ಯ ಸಾಹೇಬ್ರು ಏನ್ ನಿಲ್ಸಾರ ಅಂತಕ್ಕಂಥದ್ದು ನಾವು ವಿಚಾರ ಮಾಡ್ಬೇಕಾಗ್ತದೆ. ಅಟ್ ಲೀಸ್ಟ್ ಒಬ್ಬ ಈಶ್ವರಪ್ಪ ಸಾಹೇಬ್ರು ಒಂದು ಟಿಕೆಟ್ ಕೊಡಕ್ಕೂ ಯೋಗ್ಯತೆ ಆಗಲಿಲ್ಲ ಬಿಜೆಪಿಯವರಿಗೆ, ನೀವಾದ್ರೆ ಬಹಳ ಅರ್ಥ ಮಾಡ್ಕೋಬೇಕಾಗ್ತದೆ. ಆದ್ರೆ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ಸಾಹೇಬ್ರು ಮುಖ್ಯಮಂತ್ರಿಯನ್ನಾಗಿ ಮಾಡೋದು, ಸಿದ್ದರಾಮಯ್ಯ ಸಾಹೇಬ್ರು ನಾನು ಮುಖ್ಯಮಂತ್ರಿಯನ್ನಾಗಿ ಮಾಡೋದು ಕಾಂಗ್ರೆಸ್ ಪಕ್ಷ, ಬಿಜೆಪಿಯಲ್ಲಿ ಒಂದು ಟಿಕೆಟ್ ಸಹ ಕೊಲ್ಲರ್ತಕ್ಕಂಥ ಈಶ್ವರಪ್ಪ ಸಾಹೇಬ್ರಿಗೆ ಇವತ್ತು
ಬಹಳ ಅನ್ಯಾಯವನ್ನು ಮಾಡಿದ ಇವತ್ತು ಬಿಜೆಪಿ ಪಕ್ಷ. ನಾವು ಅದನ್ನ ಬಹಳ ಎಲ್ಲರೂ ಅರ್ಥ ಮಾಡ್ಕೋಬೇಕಾಗ್ತದ. ಇವತ್ತ ಸಿದ್ದರಾಮಯ್ಯ ಸಾಹೇಬ್ರು ನೋಡ್ರಿ, ಓ ಸಂದರ್ಭದಲ್ಲಿ ಮಾತು ಕೊಟ್ಟಿತ್ತು ಪಕ್ಷ, ಇಡೀ ರಾಜ್ಯ ಅಧಿಕಾರಕ್ಕೆ ಬಂದ್ರೆ ನಾವು ಇಟ್ಟಿದ್ರು ಸಿದ್ದರಾಮಯ್ಯ ಸಾಹೇಬ್ರು ಮುಖ್ಯಮಂತ್ರಿಯನ್ನಾಗಿ ಅಂತ ಮಾಡ್ತೇವೆ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಇವತ್ತು ರಾಜ್ಯದ ಜನ ಆಶೀರ್ವಾದ ಮಾಡಿದ್ರು ಸಿದ್ದರಾಮಯ್ಯ ಸಾಹೇಬ್ರು, ನಿಮ್ಮ ಆಶೀರ್ವಾದದಿಂದ ಮುಖ್ಯಮಂತ್ರಿಯನ್ನಾಗಿದ್ರು. ಇಲ್ಲಿ ಸಹ ರಾಜ ವೆಂಕಟಪ್ಪ ನಾಯ್ಕ ಸಾಹೇಬ್ರು ಸಹ ಶಾಸಕರಾದರು. ಯಾಕಂತೆ ಇನ್ನ ಮುಂದ್ ಬರತಕ್ಕಂತ ಮೇ 7 ತಾರೀಕು ಚುನಾವಣೆ ಇವತ್ತು ಬಹಳ ದೂರಲ್ಲ. ಇವತ್ತು ಎಲ್ಲಾ ತಾಯಿಯಂದ್ರು ಮತ್ತೆ ಅಣ್ಣ ತಮ್ಮಂದಿರು ಇವತ್ತು ಬಹಳ ವಿಚಾರವಾಗಿ ಮತದಾನ ಮಾಡಬೇಕಾಗ್ತದೆ. ನಿಮಗೆ ಯಾವತ್ತು ಕೊಟ್ಟ ಮಾತು ವೆಂಕಟಪ್ಪ ನಾಯ್ಕರು ತಪ್ಪಿಲ್ಲ, ಸಿದ್ದರಾಮಯ್ಯ ಸಾಹೇಬ್ರಿಗೂ ತಪ್ಪಿಲ್ಲ. ಅದೇ ರೀತಿಯಾಗಿ ಇವತ್ತು ಅವರು ನಮ್ಮ ಜೊತೆ ವೆಂಕಟಪ್ಪನ ಇವತ್ತೇನು ಇವತ್ತು ಇದೇ ಜಾಗದಲ್ಲಿ ವೆಂಕಟಪ್ಪ ನಾಯ್ಕ ಸಾಹೇಬ್ರು ಇದೇ ಎದುರಲ್ಲಿ ಕುಂತಿದ್ರು. ನಾವು ಹಿಂದೆ ಕೊಂಡು ಹೋಗ್ಬಿಟ್ರೆ ಏನಪ್ಪ ನಮ್ಮ ಇವತ್ತು ಚಾರ್ಜ್ ನೋಡ್ರಿ ಅದ ಯಾರ ಇವತ್ತ ರಾಜ ವೆಂಕಟಪ್ಪ ನಾಯ್ಕ ಸಾಹೇಬ್ರು ಏನ್ ಹೇಳಿದ್ರಲ್ಲ ಕೆಲಸವೆಲ್ಲ ಈಡೇರಿಸಾರ. ಸಿದ್ದರಾಮಯ್ಯ ಸಾಹೇಬ್ರು ನಿಮ್ಗೆ ಏನ್ ಮಾತು ಕೊಟ್ಟಿದ್ರು ಅವೆಲ್ಲನೂ ಈಡೇರಿಸಾರ. ಅದಕ್ಕಂತ ನೀವು ಮೇ 7 ತಾರೀಕು ಬರ್ತಕ್ಕಂಥ ಚುನಾವಣೆಯಲ್ಲಿ ಮತವನ್ನ ಯಾರಿಗೆ ಕೊಟ್ಟರೆ ಇವತ್ತು ಯಾರು ನಮಗೆ ಮಾತಿನ ಪ್ರಕಾರ ನಡ್ಕೊಂಡಾರ.